ನಮಸ್ಕಾರ ಸುದ್ದಿ ಜಂಕ್ಷನ್ಗೆ ಸ್ವಾಗತ ನಾನು ಪವಿತ್ರ ಪಾಟೀಲ್ ಮೊದಲಿಗೆ ಹೆಡ್ಲೈನ್ಸ್ ಮಾರಣಾಂತಿಕ ಕೊರೋನಾ ವೈರಸ್ ತ್ವರಿತವಾಗಿ ಹರಡುತ್ತಿದೆ ಸೋಂಕು ಹರಡದಂತೆ ಮುಂಜಾಗ್ರತಾ ಕ್ರಮಕ್ಕೆ ಜಿಲ್ಲಾಡಳಿತ ಸಜ್ಜು ಜಿಲ್ಲಾಧಿಕಾರಿ ಬಿ ಶರತ್ರಿಂದ ಧೈರ್ಯ ತುಂಬುವ ಕೆಲಸ ಹಂದಿಗಳ ಹಾವಳಿ ನಿಯಂತ್ರಣಕ್ಕೆ ಇಟ್ಟ ಮದ್ದು ಆಹಾರವೆಂದು ತಿಳಿದು ಸ್ಫೋಟಕ ಸೇವಿಸಿದ ಹಸುವಿನ ಬಾಯಿ ಛಿದ್ರ ಕಲಬುರಗಿ ಹೊರವಲಯದ ಹುಮನಾಬಾದ್ ರಸ್ತೆಯಲ್ಲಿ ಘಟನೆ यरगल ग्राम पंचायती उपाध्यक्ष कोले शरणप्पा पुटाणी मृत दुर्दैवी सिंदगी पोलिस ठाणा व्याप्तियल्लि घटने पीयूसी परीक्षे प्रश्ने पत्रिके औट परीक्षे प्रारंभवाद मोदल दिनवे प्रश्ने पत्रिके औट आगिदे प्रारंभवाद अर्ध गंटेयल्लि प्रश्ने पत्रिके होरगे होगिदे विजयपुर जिल्लेय इंडि पट्टणदल्लि प्रश्ने पत्रिके होरगे होगिद्दु पट्टणद शांतेश्वर कॉलेजिनल्लि प्रश्ने पत्रिके सोरिकेयागिदे भौतशास्त्र प्रश्ने पत्रिके औट सार्वजनिक मोबाइलिनल्लि प्रश्ने पत्रिके सेरेसिक्किदे रायबाग तालूक तालूकु पंचायती अध्यक्षे सुजाता पाटील अध्यक्षतेयल्लि सभाभवन सामान्य सभे जरुगितु इओ सर्वाधिकार तोरुत्तिरुवुदागि अध्यक्षे सुजाता पाटील आरोपिसिदरे इओ अध्यक्षन ननन्न तेजवधे माडुत्तिरुवुदागि प्रत्यारोप माडिद घटने नडेयितु सभेयु नाडगिदे हेळुव प्रारंभगोंडितु मोदलिगे अध्यक्षने मातनाडि अवर गमनक्के तरदे प्रोसीडिंग्गळन्नु मोदले नीडदे सभेय नडेयुव समयदल्लि तन्निट्टिद्दरिंद सभेयन्न याव उद्देशक्के नडेसुवुदु एंदु गरम आदरु ನಂತರ ತಾಲೂಕು ಪಂಚಾಯತಿಯಲ್ಲಿ 14 ಜನ ಮಹಿಳಾ ಸದಸ್ಯರಿರುವುದರಿಂದ ಅಧ್ಯಕ್ಷರ ಕಚೇರಿಗೆ ಇರುವ ಶೌಚಾಲಯ ತುಂಬಿ ಹೋಗಿದ್ದು ಅದನ್ನು ಸ್ವಚ್ಛಗೊಳಿಸುವಂತೆ ಕಳೆದ ಸಭೆಯಲ್ಲಿ ಕೋರಿದ್ದರೂ ಕೂಡ ಶೌಚಾಲಯ ಹಾಗೆ ಇದ್ದದನ್ನು ಪ್ರಶ್ನಿಸಿದರು ಪ್ರಾರಂಭದಲ್ಲಿ ಅಧ್ಯಕ್ಷರ ಹಾಗೂ ಇಒ ನಡುವೆ ಶೌಚಾಲಯ ಕುರಿತು ವಾಗ್ವಾದ ನಡೆಯಿತು ಇಒ ಪ್ರಕಾಶ್ ವಡ್ಡರ್ ಅಧಿಕಾರಿಗಳ ಮತ್ತು ತಾಲೂಕು ಪಂಚಾಯತಿ ಸದಸ್ಯರನ್ನು ಒಳಗೊಂಡ ಸಮಿತಿ ರಚಿಸಿ ತನಿಖೆ ಕೈಗೊಳ್ಳುವ ಭರವಸೆ ನೀಡಿದರು ರಾಷ್ಟ್ರಗೀತೆ ಹಾಡುವ ಮುಖಾಂತರ ಸಭೆಯನ್ನು ಮುಕ್ತಾಯಗೊಳಿಸಲಾಯಿತು ಸಾಮಾನ್ಯ ಸಭೆಯಲ್ಲಿ ಇಒ ಮತ್ತು ತಾಲೂಕು ಪಂಚಾಯತಿ ಅಧ್ಯಕ್ಷರ ಆದೇಶಕ್ಕೆ ಕಿಮ್ಮತ್ತು ಇಲ್ಲ ಎಂಬಂತ ಬಹುತೇಕ ಇಲಾಖೆಗಳ ಅಧಿಕಾರಿಗಳು ಸಭೆಯಲ್ಲಿ ಹಾಜರಾಗದೆ ಅವರ ಕೆಲ ಅಧಿಕಾರಿಗಳನ್ನು ಸಭೆಗೆ ಕಳಿಸಿರುವುದು ಕಂಡುಬಂದಿತು ನಾನು ಪ್ರತಿಯೊಂದಕ್ಕೂ ಸೈನ್ ಮಾಡ್ತೀನಿ ನನಗೆ ಅಕೌಂಟಬಿಲಿಟಿ ಇದೆ ನೀವು ಯಾವುದಕ್ಕೆ ಸೈನ್ ಮಾಡ್ತೀರಿ ನಿಮಗೆ ಅದು ಯೋಚನೆ ಬರ್ತದೆ ನಾನು ರಿಸ್ಕ್ ಇದೆ ನಾನು ಯಾವ ಸಿಬ್ಬಂದಿ ಮೇಲೆ ನಂಬಿಕೆ ಇರ್ತದೆ ಆ ಸಿಬ್ಬಂದಿಯನ್ನು ನಾನು ಚೇಂಜ್ ಮಾಡ್ತೀನಿ ಯಾವ ವರ್ಷ ಇದ್ದನ್ನ ಒಂದು ನೀಗ್ರೆ ಮಾಡ್ಬೇಕು ನಮ್ಮ ಹೇಳ್ಕೊಳ್ಳ ಮಾಡ್ತೀನಿ ನೀವು ಮತ್ತೆ ಹೀಗೆ ಮಾಡ್ಕೊಂತಾದ್ರೆ ಹೆಂಗ್ ಮಾಡ್ತೀರಿ ನಾವು ಹೇಳ್ಕೊಳ್ಳ ಅದು ಉದ್ದೇಶ ಉದ್ದೇಶವನ್ನು ಮಾಡ್ಯಾವ ಅವ ಹೇಳಿದ್ರು ಬಂದ್ರು ಸರಿ राजेंद्र राव सर्कल सैन को प्रतियोड़ी जमा जमा गवर्नमेंट
ಹತ್ತನೇ ತರಗತಿ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯದ ವಿಶೇಷ ತಯಾರಿ ಏನಿದು ನೀವೇ ನೋಡಿ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ರೇವತಿ ಮಠ ಸುದ್ದಿಗೋಷ್ಠಿಯಲ್ಲಿ ವಿಶೇಷವಾಗಿ ಹತ್ತನೇ ತರಗತಿಯ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ಮುಂದಿನ ಜೀವನದಲ್ಲಿ ಶಿಕ್ಷಣದ ಮೊದಲನೇ ಹೆಜ್ಜೆಯನ್ನು ಹೇಗೆ ದಾಟಿ ಮುನ್ನುಗ್ಗಲು ನೀರಿನ ದೋಣಿ ಅಂಬಿಗನಿದ್ದೆ ಎಷ್ಟೇ ಆಳ ಉದ್ದ ಅಗಲ ಗಾಳಿ ಬೀಸಲು ಇದ್ದರೂ ಕಡಲು ಮುಟ್ಟಿಸುತ್ತಾರೋ ಅದೇ ಮಟ್ಟದಲ್ಲಿ ಇವರ ಒಂದು ನಾಲ್ಕು ತಿಂಗಳು ಮಾಡಿದ ಪ್ರಯತ್ನದಲ್ಲಿ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಓಪನ್ ಬುಕ್ ಎಕ್ಸಾಮ್ ಅಂದರೆ ತೆರೆದ ಪುಸ್ತಕ ಪರೀಕ್ಷೆ ಮನೆಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಅಭ್ಯಾಸ ಮಾಡಿ ನೋಡಿ ಪ್ರಶ್ನೆ ಉತ್ತರ ಬರೆಯಲು ಅವಕಾಶ ನೀಡಿ ಅದೇ ಪ್ರಶ್ನೆ ಪತ್ರಿಕೆ ಉತ್ತರವನ್ನು ಶಾಲೆಯಲ್ಲಿ ನೋಡದೆ ಶಿಕ್ಷಕರ ಉಪಸ್ಥಿತಿಯಲ್ಲಿ ಪಾರದರ್ಶಕವಾಗಿ ಬರೆಯುವುದು ಅದರ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಪೇಪರ್ ಬರೆದು ಆ ಪರೀಕ್ಷೆಯಲ್ಲಿ ಸ್ವಲ್ಪ ಬಿಲೋ ಎವರೇಜ್ ಇರ್ತಕ್ಕಂಥ ಮಕ್ಕಳನ್ನು ಗುರುತಿಸಿಕೊಂಡು ಆ ಮಕ್ಕಳಿಗೋಸ್ಕರ ವಿಶೇಷ ತರಬೇತಿಗಳನ್ನು ಶಾಲೆಗಳಲ್ಲಿ ಹಮ್ಮಿಕೊಂಡು ಆ ಮಕ್ಕಳಿಗೆ ಮನೆಯಲ್ಲಿ ಓದಲಿಕ್ಕೆ ಎಲ್ಲಿ ಅನಾನುಕೂಲತೆ ಇದೆಯೋ ಅಂಥ ಮಕ್ಕಳಿಗೋಸ್ಕರ ಶಾಲೆಯಲ್ಲಿಯೇ ವಸತಿ ಶಾಲೆಗಳನ್ನಾಗಿ ನಿರ್ಮಾಣ ಮಾಡಿ ವಸತಿಯುತ ಮಕ್ಕಳಿಗೆ ತರಬೇತಿಗಳನ್ನು ನೀಡುವ ನಿಟ್ಟಿನಲ್ಲಿ ಮುಖ್ಯೋಪಾಧ್ಯಾಯರು ಮತ್ತು SSLC ಎಲ್ಲ ಶಿಕ್ಷಕರು ಆ ಮಕ್ಕಳಿಗೆ ವಿಶೇಷ ತರಗತಿಗಳನ್ನು ಹಮ್ಮಿಕೊಂಡು ಎಲ್ಲ ಶಿಕ್ಷಕರು ಮುಖ್ಯೋಪಾಧ್ಯಾಯರು ಸೇರಿಕೊಂಡು ಮಕ್ಕಳಿಗೆ ಊಟದ ವ್ಯವಸ್ಥೆ ಟಿಫಿನ್ ವ್ಯವಸ್ಥೆ ಚಹಾದ ವ್ಯವಸ್ಥೆಯನ್ನು ಮಾಡಿಕೊಟ್ಟು ತಮ್ಮ ಮನೆಯ ಮಕ್ಕಳಿಗಿಂತ ಚೆನ್ನಾಗಿ ನೋಡಿಕೊಂಡು ಮಕ್ಕಳನ್ನು ಬಹಳಷ್ಟು ಇವತ್ತು ಹತ್ತನೇ ತರಗತಿ ಪರೀಕ್ಷೆಗಾಗಿ ತಯಾರು ಮಾಡಿದ್ದಾರೆ. ಮಕ್ಕಳಲ್ಲೂ ಕೂಡ ಸಾಕಷ್ಟು ಆತ್ಮವಿಶ್ವಾಸ ಹೆಚ್ಚಿದೆ. ಅನೇಕ ಶಾಲೆಗಳಲ್ಲಿ ಮನೆ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಭೇಟಿ ನೀಡಿದಾಗ ಮಕ್ಕಳು ಮೊದಲಿನಿಗಿಂತ ನಾನು ಅತ್ಯಂತ ಖುಷಿಯಿಂದ ನಾನು ಇವತ್ತು ಪರೀಕ್ಷೆ ಎದುರಿಸ್ತಾ ಇದ್ದೇನೆ, ಸಾಕ್ತೇನೆ, ಪಾಸ್ ಆಗ್ತಕ್ಕಂಥ ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಆಗ್ತೇನೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇದರಿಂದ ಭಾಳಷ್ಟು ಖುಷಿಯಾಯಿತು. ಮತ್ತು ಹೆಣ್ಣು ಮಕ್ಕಳಿಗೂ ಸಹಿತ ಒಂದೇ ಓಣಿಯಲ್ಲಿರ್ತಕ್ಕಂಥ ನಾಲ್ಕಾರು ಜನ ವಿದ್ಯಾರ್ಥಿಗಳನ್ನು ಸೇರಿಸಿ ಒಬ್ಬ ವಿದ್ಯಾರ್ಥಿ ಎಲ್ಲಿ ಅನುಕೂಲತೆ ಇದೆ ಅಂಥ ವಿದ್ಯಾರ್ಥಿಗಳ ಮನೆಯಲ್ಲಿ ಸೇರಿಕೊಂಡು ಅವರು ಓದ್ತಾ ಇದ್ದಾರೆ. ಅಲ್ಲಿ ನಮ್ಮ ಮಹಿಳಾ ಶಿಕ್ಷಕಿಯರು ಉಸ್ತುವಾರಿಯನ್ನು ಮಾಡ್ತಾ ಇದ್ದಾರೆ. ಮತ್ತು ಇದು ಪ್ರತಿಯೊಂದು ಮಕ್ಕಳ ಮನೆ ಮನೆಗೆ ಭೇಟಿ ಮಾಡ್ತಕ್ಕಂಥ ಕೆಲಸ ಇವತ್ತು ನಮ್ಮೆಲ್ಲ ಶಿಕ್ಷಕರು ಮಾಡ್ತಾ ಇದ್ದಾರೆ. ತಾಯಂದಿರ ಸಭೆ ಮಾಡಿದ್ದಾರೆ, ಒಮ್ಮೆ ಪರೀಕ್ಷಾ ಪೂರ್ವದಲ್ಲಿ ಮಾಡಿದರು, ಮತ್ತು ಪರೀಕ್ಷೆ ಈ ಪೂರ್ವ ಸಿದ್ಧತಾ ಪರೀಕ್ಷೆ ಮುಗಿದ ಮೇಲೆ ಫಲಿತಾಂಶವನ್ನು ಎಲ್ಲ ಪಾಲಕರಿಗೆ ತಮ್ಮ ತಮ್ಮ ಮಕ್ಕಳ ಫಲಿತಾಂಶ ಏನಿದೆ, ಮಕ್ಕಳು ಯಾವ ಹಂತದಲ್ಲಿ ಇದ್ದಾರೆ ಅನ್ನೋದನ್ನು ಕೂಡ ಇವತ್ತು ಎಲ್ಲ ಪಾಲಕರನ್ನು ಕರೆದು ಅವರಿಗೆ ತಿಳಿಸ್ಕೊಟ್ಟಿದ್ದಾರೆ. ಮಕ್ಕಳ ಪಾಲಕರಿಗೂ ಕೂಡ ಇವತ್ತು ನಮ್ಮ ಮಕ್ಕಳು ಯಾವ ಹಂತದಲ್ಲಿದ್ದಾರೆ, ಅವರಿಗೆ ನಾವು ಇನ್ನೂ ಏನು ಕೊಡಬೇಕಾಗಿದೆ, ನಮ್ಮಿಂದ ಏನು ಸಹಾಯ ಆಗಬೇಕು. ನಾವು ಪಾಲಕರಿಗೆ ಹೇಳಿದ್ದು ಒಂದೇ, ಮಕ್ಕಳಲ್ಲಿ ಆತ್ಮವಿಶ್ವಾಸನ ಹೆಚ್ಚಿಸ್ರಿ, ಪರೀಕ್ಷೆ ಭಾಳಷ್ಟು ಅಚ್ಚುಕಟ್ಟತನದಿಂದ ಪರೀಕ್ಷೆಯನ್ನು ಎದುರಿಸುವಂಗೆ ನೀವೆಲ್ಲ ತಯಾರು ಮಾಡ್ರಿ ಅಂತ ಹೇಳಿದ್ವಿ. ಎಲ್ಲ ನಮ್ಮಲ್ಲಿ ಇರ್ತಕ್ಕಂಥ 12 ಕೇಂದ್ರಗಳಲ್ಲಿ ಪ್ರತಿ ಕೊಠಡಿಗೂ ನಾವು CC ಕ್ಯಾಮ್ರಾ ಅಳವಡಿಸಿದ್ದೇವೆ. ಈಗಾಗಲೇ ನಮ್ಮ ನಿಪ್ಪಾಣಿ ಕೇಂದ್ರದಲ್ಲಿ ಸಿಟಿಯಲ್ಲಿ 4 ಸೆಂಟರ್ಗಳಿವೆ, ಉಳಿದಂಥ 8 ಕೇಂದ್ರಗಳು ಗ್ರಾಮೀಣ ಪ್ರದೇಶದಲ್ಲಿದ್ದು ಇದ್ದರೂ ಕೂಡ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂತಹ ಕೇಂದ್ರಗಳಲ್ಲಿಯೂ ಸಹಿತ CC ಕ್ಯಾಮ್ರಾ ಪ್ರತಿ ರೂಮಿಗೂ ಅಳವಡಿಸಿ ಮಕ್ಕಳಲ್ಲಿ ಅತ್ಯಂತ ಪಾರದರ್ಶಕವಾಗಿ ನಾನು ಪರೀಕ್ಷೆಯನ್ನು ಬರಿತೇನೆ ಅನ್ನುವಂಥ ನಿಟ್ಟಿನೊಳಗೆ ಪ್ರಯತ್ನ ಮಾಡಿದ್ದೇವೆ. ಎಲ್ಲ ಶಿಕ್ಷಕರು, ನಮ್ಮ ಈ SSLC ನೋಡಲ್ ಆಗಿರ್ತಕ್ಕಂಥ ನಮ್ಮ ಸನ್ನೂರಿ ಸರ್ ಅವರು ಭಾಳ ಉತ್ಸುಕತೆಯಿಂದ ಎಲ್ಲ ಮುಖ್ಯೋಪಾಧ್ಯಾಯರನ್ನ ಪ್ರೇರೇಪಣೆ ಮಾಡಿ ನಮ್ಮ ಇಲಾಖೆಯ ಉಪನಿರ್ದೇಶಕರು, ಆಯುಕ್ತರು ಮತ್ತು ನಮ್ಮ ಸನ್ಮಾನ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣ ಅಧಿಕಾರಿಗಳು ಕೂಡ ಭಾಳಷ್ಟು SSLC ಪರೀಕ್ಷೆಗೋಸ್ಕರ ಮಕ್ಕಳಿಗೆ ಯಾವ ರೀತಿ ಗುಣಮಟ್ಟದ ಶಿಕ್ಷಣವನ್ನು ನಾವು ಇವತ್ತು ಮಕ್ಕಳಿಗೆ ಕೊಡಬೇಕು, ಗುಣಮಟ್ಟದ ಪರೀಕ್ಷೆಯನ್ನು ಮಾಡಿ ಮಕ್ಕಳಲ್ಲಿ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ಪ್ರದರ್ಶಿಸಲು ಮತ್ತು ಪ್ರಾಯೋಗಿಕವಾಗಿ ವಿಷಯಗಳನ್ನು ಕಲಿಯಲು ವೇದಿಕೆಗಳನ್ನು ನೀಡುತ್ತದೆ ಎಂದು ಉಪಕುಲಪತಿ ಪ್ರೊಫೆಸರ್ HM ಮಹೇಶ್ವರಯ್ಯ ಹೇಳಿದರು. CUK ವ್ಯವಹಾರ ಅಧ್ಯಯನ ವಿಭಾಗ ಆಯೋಜಿಸಿದ್ದ 3 ದಿನಗಳ ಮ್ಯಾನೇಜ್ಮೆಂಟ್ ಅಕ್ಕಿಯುತ ಉದ್ಘಾಟನೆಯ ನಂತರ ಅವರು ಮಾತನಾಡಿದ ಅವರು, ವಿದ್ಯಾರ್ಥಿಗಳಿಗೆ ಉದ್ಯೋಗಾಕಾಂಕ್ಷಿಗಳಿಗಿಂತ ಉದ್ಯೋಗ ನೀಡುವವರಾಗಲು ಪ್ರಯತ್ನಿಸಿ ಎಂದು ಸಲಹೆ ನೀಡಿದರು. ಕಲಬುರಗಿಯ KMF ಅಧ್ಯಕ್ಷ RK ಪಾಟೀಲ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ವ್ಯವಹಾರ ಅಧ್ಯಯನ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ MV ಅಲಗವಾಡಿ, ಪ್ರೊಫೆಸರ್ ರಾಜೇಶ್ವರಿ ಮಹೇಶ್ವರಯ್ಯ, ಪರೀಕ್ಷಾ ನಿಯಂತ್ರಕರಾದ ಪ್ರೊಫೆಸರ್ BR ಕೆರೂರ್, ಹಣಕಾಸು ಅಧಿಕಾರಿ ಶಿವಾನಂದಂ, ಪ್ರೊಫೆಸರ್ ಪುಷ್ಪ, ಡೀನ್ ಮತ್ತು ಮುಖ್ಯಸ್ಥರು, ಅಧ್ಯಾಪಕರು, ಸದಸ್ಯರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು.
Buildings are heritage sites are there nearby the Gulbarga. That is why I hope that the Department of Tourism and Travel Management definitely become a very, very important department in this, not only here, in the entire the arena of the 5 to 6 districts. So I request the faculty of the tourism and management kindly do what best you can. And also in Pondicherry University, management studies have 9 MA degrees. So now we have at least 2. In years to come, we can have many more branches of the postgraduate department, because there is a very important place, and also there is a scope to develop the department into the many folded department. So kindly take care of that one to develop a very multidisciplinary department of business management. And also the ಮತ್ತು ಗ್ರಾಮೀಣ ಭಾಗದಲ್ಲಿ ಸೌಹಾರ್ದ ಬ್ಯಾಂಕ್ ಮಾಡಿ, ಎಲ್ಲರೂ ಸೌಹಾರ್ದ ಬ್ಯಾಂಕ್ ಮಾಡ್ತಾರೆ, ಆದರೆ ಸೌಹಾರ್ದ ಬ್ಯಾಂಕ್ ಯಾವ ರೀತಿ ಇರಬೇಕು, ಸೌಹಾರ್ದ ಬ್ಯಾಂಕ್ ಮತ್ತು ಕೋಆಪರೇಟಿವ್ ಅಂದರೆ ಏನು ಅನ್ನೋದನ್ನ ನಾವು ಈ ಆಳಂದ ತಾಲೂಕಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಅಂದರೆ ಹಳ್ಳಿ ಹಳ್ಳಿಯಲ್ಲಿ ಮನೆ ಮನೆಗೆ ಈಗ ಒಬ್ಬ ಆರ್ ಎಂ ಪಿ ಡಾಕ್ಟರ್ ಅಲ್ಲಿ ನೋಡ್ಬೇಕಾದ್ರೆ 100-200 ರೂಪಾಯಿ ರೈತರಿಂದ ದುಡ್ಡು ತಗೋತಾರೆ. ಆದ್ರೆ ಮನೆ ಮನೆಗೆ ನಾನು ಹೆಣ್ಮಕ್ಳಿಗೆ ಕಳಿಸಿ 10 ರೂಪಾಯಿ ಬಿ ಪಿ ಚೆಕಪ್, 20 ರೂಪಾಯಿ ಶುಗರ್ ಚೆಕಪ್, 30 ರೂಪಾಯಿ ಹಿಮೋಗ್ಲೋಬಿನ್ ಚೆಕಪ್, 30 ರೂಪಾಯಿ ಪ್ರೆಗ್ನೆನ್ಸಿ ಚೆಕಪ್, ಈ ರೀತಿ ಮನೆ ಮನೆಗೆ ನಾವು ಕಳಿಸ್ತಾ ಇದ್ದೀವಿ. ನನ್ನ ಹತ್ರ ಎಲ್ಲ ಸ್ಟೂಡೆಂಟ್ಸ್ ಬಂದು ದಯವಿಟ್ಟು ತಾವು ಬರಬೇಕು ಅಂದ್ರು. ನಾನು ಎಲ್ಲೂ ಭಾಷಣ ಮಾಡಿಲ್ಲ ಮೇಡಮ್, ನಾನು ಯಾವ ರೀತಿ ಮಾತಾಡಲಿ ಅಂತ. ನಾನು ರೂರಲ್ಲಿ ರೈತರ ಜೊತೆ ಮಾತಾಡಿದವನು ಅಂತ ನಾನು ಹೇಳಿದ್ರೆ, ಇಲ್ಲ ಸರ್ ನೀವು ಒಂದೆರಡು ಮಾತಾಡಲೇಬೇಕು ಅಂದ್ರು. ಅದಕ್ಕೆ ನಾನು ಇಲ್ಲಿ ಬಂದಿದ್ದೆ. ಕ್ಷೇತ್ರದ ಗ್ರಾಮ ಪಂಚಾಯಿತಿಗಳಲ್ಲಿ ಸಮಯಕ್ಕೆ ಸರಿಗೆ ಕರ ವಸೂಲಿ ಮಾಡುವಲ್ಲಿ ನಿರ್ಲಕ್ಷ್ಯತನೆ ವಹಿಸಿದ ಕರ ವಸೂಲಿಗಾರರ ವಿರುದ್ಧ ಯೋಜನಾ ಅಧಿಕಾರಿ ಶಂಕರ್ ರಾಠೋಡ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದಲ್ಲಿರುವ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಗ್ರಾಮ ಪಂಚಾಯಿತಿಗಳ ಕರ ವಸೂಲಿಗಾರರಿಗೆ ಕರೆದ ಸಭೆಯಲ್ಲಿ ಉತ್ತಮವಾಗಿ ಕೆಲಸ ಮಾಡುವುದಾದರೆ ಕೆಲಸ ಮಾಡಿ, ಇಲ್ಲದಿದ್ದರೆ ಕ್ರಮಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಖರ್ಚಗೇಡ್, ಗಡಿಕೇಶ್ವರ್, ಚಂದನಕೇರ, ಐನಾಪುರ್, ಕೆರಳ್ಳಿ, ನಾಗಇದ್ಲಾಯಿ, ಸಲಗರ್, ಬಸಂತಪುರ್ ಸೇರಿದಂತೆ ಇತರೆ ಪಂಚಾಯಿತಿಗಳ ಕರ ವಸೂಲಿಗಾರರಿಗೆ ಇದೇ ಮಾರ್ಚ್ 30 ರ ಒಳಗಾಗಿ ಮೈಗಳತನ ಮಾಡದೆ ನಿಷ್ಠೆ ಪ್ರಾಮಾಣಿಕತೆಯಿಂದ ಸಮಯ ವ್ಯರ್ಥ ಮಾಡದೆ ಕರ ವಸೂಲಿ ಮಾಡುವಂತೆ ಸಭೆಯಲ್ಲಿ ಹಾಜರಿದ್ದ ಕರ ವಸೂಲಿಗಾರರಿಗೆ ಎಚ್ಚರಿಕೆ ನೀಡಿದರು. ಶಾದಿಪುರ್ ಪಂಚಾಯಿತಿಯಲ್ಲಿ ಶ್ರೀಮಂತರಿಗೂ ಬಡವರಿಗೂ ಒಂದೇ ರೀತಿಯ ಕರ ವಸೂಲಿ ಮಾಡುವುದಿದೆ, ಯಾಕೆ ಅದು ಅಭಿವೃದ್ಧಿ ಅಧಿಕಾರಿಯೊಂದಿಗೆ ಚರ್ಚಿಸಿ ಸರಿಪಡಿಸಿಕೊಳ್ಳಬೇಕು, ಅವ್ಯವಹಾರ ಮಾಡದೆ ಹಣ ಪಡೆದು ರಶೀದಿ ನೀಡಬೇಕೆಂದು ಮಾತನಾಡಿದರು. ಏನಾದ್ರು ನಿಮ್ಮ ಹತ್ರ ಏನಾದ್ರು ಬ್ಯಾಲೆನ್ಸ್ ಇಟ್ಕೊಂಡ್ರಿ ಅಂದ್ರೆ ನಾವು ನಿಮ್ಮ ಮೇಲೆ ಯುದ್ಧಾಕ್ಷಣವಾಗಿ ಮಾನ್ಯ ಸಿಒ ಸರ್ ನಾವು ರಿಪೋರ್ಟ್ ಹಾಕ್ತೀವಿ. ಆಮೇಲೆ ನೀವೇ ಅದಕ್ಕೆ ಮಾಡ್ತಾರೆ ಎಲ್ಲ ಡಿಒಸ್ ಪಿಡಿಒಸ್ ಡಿಒಸ್ ಮೇಲೆ ಹೋಗಿ ನಿಮ್ಮೆಲ್ಲ ಬುಕ್ ಅನ್ನು ನೀವು ರಿಸೀವ್ ಮಾಡಿರ್ತೀರಲ್ಲ ಆ ಬುಕ್ ಅನ್ನು ನೀವು ಅವ್ರ ಕೈಯಲ್ಲಿ ಕೊಟ್ಟು ಕೆಲಸನೇ ಟ್ಯಾಕ್ಸ್ ರಿಸೀವ್ ಮಾಡಬಹುದು. ಅದಕ್ಕೆ ಬೇರೆ ಏನು ಕೆಲಸ ಇಲ್ಲ. ನಿಮ್ ಕೆಲಸನೇ ಇರೋದ್ರಿಂದ ದಿನನಿತ್ಯ ಮುಂಜಾನೆ 8 ಗಂಟೆಗೆ ನೀವು ಪಂಚಾಯತಿ ಎಲ್ಲ ಒಂದು ಮನೆ ಮನೆ ಹೋಗೋದು, ವಾರ ಒಂದ್ಸಲ ಡಂಗೂರ ಹೊಡಿಸ್ಬೇಕು. ಪ್ರತಿಯೊಂದು ಪಂಚಾಯತಿಗೆ ನಿಮ್ಮ ಪಂಚಾಯತ್ ಯೋಜನೆ ಪ್ರಿಂಟ್ ಔಟ್ ತಗೊಂಡು ಆ ಪ್ರಿಂಟ್ ಔಟ್ ಪ್ರಕಾರ ನೀವೆಲ್ಲರೂ ಮನೆ ಮನೆಗೆ ಹೋಗಿ ಟ್ಯಾಕ್ಸ್ ಅನ್ಸೂಲ್ ಮಾಡಿ ನಮ್ಮ ಟ್ಯಾಕ್ಸ್ ಅನ್ನ ಇವತ್ತ 100%-100% ಆಗುವಂತ ನೀವೆಲ್ಲ ಪ್ರಯತ್ನ ಮಾಡಬೇಕು. ಈ ಸಂಬಂಧವಾಗಿ ಹಾಲಿ ಪ್ರಕ್ರಿಯಾಗಿದ್ದ ಒಂದು 29ನೇ ತಾರೀಕು ಬಿಸಿ ಹೇಳಿದ್ರು. ಆ ಬಿಸಿಯಲ್ಲಿ ನಮ್ಮ ಒಂದು ಪಂಚಾಯಿತಿಯ ಒಂದು ಪ್ರೋಗ್ರೆಸ್ ಅನ್ನು ನೋಡಿದಾಗ ಬಹಳಷ್ಟು ಕಡಿಮೆ. ಈ ಸಂಬಂಧವಾಗಿ ಮೊನ್ನೆ ಸಿಒ ಸರ್ ಅವರು ಕೂಡ ಬಿಸಿಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿ ನೀವೆಲ್ಲರಿಗೆ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ವರ್ಕ ನಿಮ್ಮನ್ನ ನಾವು ಕರೆದಿದ್ದೀವಿ. ನೀವೆಲ್ಲರೂ ನಿಮ್ಮ ಪಂಚಾಯಿತಿಯ ಪ್ರತಿಯೊಂದು ಟ್ಯಾಕ್ಸ್ ಅನ್ನ ವಸೂಲು ಮಾಡಿ ಪಂಚಾಯತ್ನಲ್ಲಿ ಮೊದಲು ಅಪ್ಡೇಟ್ ಮಾಡಬಹುದು. ಕೆಲವು ಪಂಚಾಯಿತಿಯಲ್ಲಿ ಇವತ್ತು 8 ಲಕ್ಷ ಟ್ಯಾಕ್ಸ್ ವಸೂಲು ಮಾಡಿರಿ, ಕೆಲವು ಪಂಚಾಯತಿಯಲ್ಲಿ 10 ಲಕ್ಷ ಟ್ಯಾಕ್ಸ್ ಇದೆ. ಆದರೆ ಪಂಚತಂತ್ರದಲ್ಲಿ
20,000 100,000 200,000 ಮಾತ್ರ ವಸೂಲಿ ಉಳಿದು ನೀವು ಪತ್ರಕರ್ತರ ಅಪ್ಡೇಟ್ ಮಾಡಿಲ್ಲ ಕಲಬುರಗಿ ನಗರದ ಹೊರವಲಯದ ಹುಮನಾಬಾದ್ ರಸ್ತೆ ಸಫಾರಿ ಧಾಬಾ ಬಳಿ ಮದ್ದುಗುಂಡು ಸ್ಫೋಟಗೊಂಡು ಆಕಳಿಗೆ ಗಾಯವಾದ ಘಟನೆ ಬುಧವಾರ ಸಂಭವಿಸಿದೆ ಹಂದಿಗಳ ಹಾವಳಿ ನಿಯಂತ್ರಣಕ್ಕಾಗಿ ಮದ್ದುಗುಂಡು ಇಡಲಾಗಿತ್ತು ಅದನ್ನ ಆಕಳು ತಿನ್ನುವಾಗ ಬಾಯಲ್ಲಿ ಸ್ಫೋಟಗೊಂಡಿದೆ ಹೊಲಗಳಲ್ಲಿ ನುಗ್ಗಿ ಹಂದಿಗಳು ಬೆಳೆ ನಾಶಗೊಳಿಸುತ್ತಿದ್ದವು ಯಾರು ಹಂದಿಗಳ ಕಾಟ ತಪ್ಪಿಸಲು ಮದ್ದು ಇಟ್ಟಿದ್ದರು ಹಂದಿ ಬದಲಿಗೆ ಆಕಳು ಅದನ್ನು ಸೇವಿಸಲು ಹೋಗಿ ಬಾಯಿಸಿಟ್ಟುಕೊಂಡಿದೆ ಪಶು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ ಗ್ರಾಮೀಣ ಪೊಲೀಸ್ ಠಾಣೆಯ ಸಿಬ್ಬಂದಿ ಮದ್ದುಗುಂಡುಗಳನ್ನು ಆಯ್ದುಕೊಂಡು ಬೇರೆಡೆ ಸಾಗಿಸಿದರು ಸಾರಿ ಮಾರಣಾಂತಿಕ ಕೊರೋನಾ ವೈರಸ್ ತ್ವರಿತವಾಗಿ ಹರಡುತ್ತಿದ್ದು ಭಾರತದಲ್ಲೂ ಈ ವೈರಸ್ ಹರಡಿರುವ ಪ್ರಕರಣಗಳು ಪತ್ತೆಯಾಗಿವೆ ಜಿಲ್ಲೆಯಲ್ಲಿ ವೈರಸ್ ಹರಡದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಆದರೆ ಯಾರೂ ಕೂಡ ಈ ಬಗ್ಗೆ ಆತಂಕಕ್ಕೆ ಒಳಗಾಗಬಾರದು ಎಂದು ಕಲಬುರಗಿ ಜಿಲ್ಲಾಧಿಕಾರಿ ಶರತ್ ಬಿ ಹೇಳಿದ್ದಾರೆ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಸರ್ವೇಕ್ಷಣಾ ಘಟಕದ ವತಿಯಿಂದ ಕೋವಿಡ್-19 ಕುರಿತು ಜಿಲ್ಲಾ ಸಮನ್ವಯ ಸಮಿತಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸಾರ್ವಜನಿಕರು ಕೊರೋನಾ ವೈರಸ್ ಕುರಿತು ಹೆದರುವ ಅವಶ್ಯಕತೆ ಇಲ್ಲ ಬದಲಾಗಿ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಸೀನುವಾಗ ಕರವಸ್ತ್ರವನ್ನು ಬಳಸಬೇಕು ಮಾಸ್ಕ್ ಬಳಸಬೇಕು ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳಬಾರದು ಕಣ್ಣು ಮೂಗು ಬಾಯಿಗೆ ಪದೇ ಪದೇ ಕೈ ಹಾಕಬಾರದೆಂದು ಹೇಳಿದರು ಆಗಾಗ ಕೈ ತೊಳೆದುಕೊಳ್ಳಬೇಕು ನೆಗಡಿ ಕೆಮ್ಮು ಜ್ವರ ಇದ್ದಲ್ಲಿ ವೈದ್ಯರನ್ನ ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ಪಡೆಯಬೇಕು ಸ್ವಯಂಕೃತವಾಗಿ ಮನೆಯಲ್ಲಿ ಚಿಕಿತ್ಸೆಗೆ ಮುಂದಾಗಬಾರದೆಂದು ಸಲಹೆ ನೀಡಿದರು ಮತ್ತೆ ಈಗ ಪ್ರಸ್ತುತವಾಗಿ ಜಿಮ್ಸ್ ಆಸ್ಪತ್ರೆಯಲ್ಲಿ 5 ಬೆಡ್ನ ಒಂದು ಐಸೋಲೇಷನ್ ವಾರ್ಡ್ನ ಈಗಾಗಲೇ ಒಳಗಿನ ಚಿಕಿತ್ಸಾ ಘಟಕ ಅಂತ ಐಸೋಲೇಷನ್ ವಾರ್ಡ್ನ ಅಲ್ಲಿ ಸೃಷ್ಟಿ ಮಾಡಲಾಗಿದೆ ಅದೇ ರೀತಿ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲೂ ಸಹ 2 ಬೆಡ್ನ ಒಂದು ಐಸೋಲೇಷನ್ ವಾರ್ಡ್ನ ನಾವು ಮುಂದೆ ಈಗಾಗಲೇ ರೆಡಿ ಮಾಡಿಕೊಳ್ಳಲಾಗಿದೆ ಮತ್ತು ಜಿಲ್ಲೆಯಲ್ಲಿ ಒಟ್ಟು 6 ತಂಡಗಳನ್ನ ಇದನ್ನು ಮ್ಯಾನೇಜ್ ಮಾಡಲಿಕ್ಕೆ ಕೊರೋನಾ ವೈರಸ್ ಇದನ್ನು ಒಂದು ತಂಡಗಳನ್ನ ನಾವು ಮಾಡಲಾಗಿದೆ ಮತ್ತು ಜಿಲ್ಲಾದ್ಯಂತ 3 ತಾರೀಕು 3/2/2020 ಫೆಬ್ರವರಿ 3ರಂದೇ ಒಂದು ವರ್ಕ್ಶಾಪು ಜಿಲ್ಲೆಯಲ್ಲಿರೋ ಎಲ್ಲ ತಾಲೂಕು ಮಟ್ಟದ ಮತ್ತು ಕಟ್ಟಕಡೆಯ ಆರೋಗ್ಯ ಇಲಾಖೆ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಒಂದು ವರ್ಕ್ಶಾಪ್ ಮಾಡಿ ಅವರಿಗೂ ಸಹ ಇದು ಏನೇನು ನಾವು ಇದು ಕ್ರಮ ವಹಿಸಬೇಕು ಮತ್ತು ಯಾವ ರೀತಿ ಇದನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ವರ್ಕ್ಶಾಪ್ನು ಸಹ ಮಾಡಲಾಗಿದೆ ಮತ್ತು ರೇಡಿಯೋ ಟಾಕ್ಸ್ನು ಸಹ ರೇಡಿಯೋಲ್ಲೂ ಸಹ ಇದನ್ನು ಪ್ರಚಾರಪಡಿಸಲಿಕ್ಕೆ ಎಲ್ಲ ಕ್ರಮ ವಹಿಸಲಾಗಿದೆ ಮತ್ತು ಯರಗಲ್ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರ ಬರ್ಬರ ಕೊಲೆಯಾಗಿದೆ ರಾತ್ರಿ ಮನೆಯ ಮುಂದೆ ಹೊರಸದ ಮೇಲೆ ಮಲಗಿದ್ದಾಗ ಕೊಲೆ ಶಂಕ್ಯವಾಗಿದೆ ಯರಗಲ್ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾಗಿದ್ದರೂ ಕೊಲೆಗೆ ಕಾರಣ ತಿಳಿದು ಬಂದಿಲ್ಲ ಕೊಡಲಿಯಿಂದ ಕೊಚ್ಚಿ ಕೊಲೆ ಮಾಡಿರುವುದಾಗಿ ತಿಳಿದು ಬಂದಿದೆ ಗ್ರಾಮದಲ್ಲಿ ಆತಂಕದ ವಾತಾವರಣ ಈತನಿಗೆ 3 ಜನ ಮಕ್ಕಳಿದ್ದು ಸಿಂದಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಅಚ್ಚಿ ಮೈ ಹೋದ್ರೆ ಎಲ್ಲ ಕಾಂತ ನೋಡಿ ಸರ್ ಇಲ್ಲಿ ಬರ್ರಿ ಮಕ್ಕಳಿಗೆ ಸಂಪ್ರದಾಯ ಸಂಸ್ಕೃತಿ ಬಗ್ಗೆ ಅರಿವು ಮೂಡಿಸುವುದು ತುಂಬಾ ಅವಶ್ಯಕವಾಗಿದೆ ಎಂದು ಟೆಂಗಳಿ ಮಂಗಲಗಿ ಮಠದ ಡಾಕ್ಟರ್ ಶಾಂತ ಸೋಮನಾಥ ಶಿವಾಚಾರ್ಯರು ಹೇಳಿದರು ಕಾಳಗಿ ತಾಲೂಕಿನ ಟೆಂಗಳಿ ಗ್ರಾಮದ ಶಾಂತೇಶ್ವರ ಹಿರೇಮಠದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತ್ಯೋತ್ಸವದ ನಿಮಿತ್ತ ಕಡುಕೋಡ ಮಳಿವಾಳೇಶ್ವರರ ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಪ್ರಸ್ತುತ ಕಾಲದ ಯುವ ಪೀಳಿಗೆಗೆ ಸಂಪ್ರದಾಯ ಸಂಸ್ಕೃತಿಯ ಬಗ್ಗೆ ಯಾರೊಬ್ಬರಿಗೂ ಆಸಕ್ತಿ ಇಲ್ಲದಂತಾಗಿದೆ ಹೀಗಾಗಿ ಮಕ್ಕಳಿಗೆ ಸಂಪ್ರದಾಯ ಸಂಸ್ಕೃತಿ ಎಂದರೆ ಏನು ಎಂಬುದು ತಿಳಿದಿರುವುದಿಲ್ಲ ಮಕ್ಕಳಿಗೆ ಬಾಲ್ಯದಿಂದಲೇ ನಮ್ಮ ಸಂಪ್ರದಾಯಗಳು ಸಂಸ್ಕೃತಿಯ ಬಗ್ಗೆ ತಿಳಿ ಹೇಳಬೇಕು ಎಂದರು
ಪುರಾಣ ಪ್ರವಚನವನ್ನು ವೇದಮೂರ್ತಿ ಚೆನ್ನಯ್ಯ ಸ್ವಾಮೀಜಿಯವರು ಪ್ರಸ್ತುತಪಡಿಸಿದರು. ಅವರಿಗೆ ಕುರುಶಾಂತಯ್ಯ ಸ್ಥಾವರಮಠ ಮತ್ತು ವೀರಭದ್ರಯ್ಯ ಸ್ಥಾವರಮಠ ಅವರು ಸಂಗೀತದ ಸಾಥ್ ನೀಡಿದರು. ಕಾರ್ಯಕ್ರಮದಲ್ಲಿ ವೀರಭದ್ರಯ್ಯ ಸಾಲಿಮಠ, ಫಕೀರಯ್ಯ ಸ್ಥಾವರಮಠ, ಬಸವರಾಜ್ ಬೈರಿ, ರೇವಶೆಟ್ಟಿ ತುಪ್ಪದ್, ಆನಂದ ಮಂಗಲಗಿ, ಶರಣಪ್ಪ ಕಲಬುರ್ಗಿ ಸೇರಿದಂತೆ ಅನೇಕರು ಇದ್ದರು. ಇವರು ಕೂಡ ಬದುಕಿನ ಜೀವನವನ್ನ ಸಾಗಿಸ್ಕೊತ ಹೋಗ್ತಿರ್ತಾರ. ಆದ್ರೆ ವ್ಯತ್ಯಾಸ ಎಷ್ಟ, ಗೌರವ ಯಾರಿಗಾದ? ಅವರು ಕೂಡ ಜೀವನವನ್ನ ಸಾಗಿಸ್ತಾರ, ಇವರು ಕೂಡ ಜೀವನವನ್ನ ಸಾಗಿಸ್ತಾರ. ಎರಡೂ ಎರಡೂ ರೀತಿಯಲ್ಲಿ ನಡೀತಿರ್ತಾವ. ಆದ್ರೆ ಗೌರವ ಯಾರಿಗೆ ಸಿಗ್ತದ? ತೂಕ ಯಾರ ಹೆಚ್ಚಾಗ್ತದ? ಯಾರು ಸತ್ಯದ ದಾರಿಯಲ್ಲಿ ನಡೀತಾರ, ಯಾರು ಸನ್ಮಾರ್ಗದ ದಾರಿಯಲ್ಲಿ ನಡೀತಾರ, ಯಾರು ಸಂತ ಮಹಾಂತರ ಬದುಕಿನ ಚರಿತ್ರೆಗಳನ್ನ ಕೇಳಿಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಮಾರ್ಗದಲ್ಲಿ ನಡೆದು ಅವರು ಹಾಕಿರ್ತಕ್ಕಂತಹ ಮಹಾಮಾರ್ಗದಲ್ಲಿ ಮಹಾಪ್ರತೀಕ ನಡ್ಕೊಂಡು ಹೋಗ್ತಾರ. ಅವರ ಜೀವನ ಈ ನಮ್ಮ ಸಂಸಾರಿಕದ ಒಂದು ಇದಾಗಿತ್ತು. ಸುದ್ದಿ ಜಂಕ್ಷನ್ ಹೀಗೆ ನೋಡ್ತಾ ಇರಿ.